ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಬಿ ಹರೀಶ್ ಅವರು ಪಾರ್ಟಿ ಕೊಡೋದು ಏನ್ ಹತ್ತೋದು ನಾವು ವಜ್ರಸ್ತ ಚಿಕ್ಕ ಹೆಂಗೆ ಇರೋದು ಮನೆಯಲ್ಲಿ ಬಂದಿದ್ದ ಎಲ್ರಿಗೂ ನಮ್ ಕೆಲಸ ತಂದುಕೊಟ್ಟಂದ್ರೆ ಹೋಗಿದ್ದು ಯಾರೋ ಅವ್ರ ದೇವಸ್ಥಾನ ಏನೋ ಮಾಡ್ತಾರೆ ಅಧಿಕಾರ ಬೇಕಾದ್ರೆ ಮಾತ್ರ ಬರೋದು ಅಧಿಕಾರ ಬಂದ್ರೆ ಎಲ್ರು ಓದ್ತಾ ಇರೋದು ನಮ್ ಕ್ಯಾಂಡಿಡೇಟ್ ಆಗ್ಬೇಕಲ್ವ ಜಿಲ್ಲಾ ಪಂಚಾಯತಿ ಬಂದ್ರೆ ಹೇಳ್ರೆ ಇನ್ನೊಂದು ಬಂದ್ರೆ ಹೇಳ್ರೆ ಇನ್ನೊಂದು ಬಂದ್ರೆ ಹೇಳ್ರೆ ನಮ್ಮ ಪಕ್ಷದ ನೀತಿ ನಿಯಮ ಸಿದ್ಧಾಂತ ಬದ್ಧವಾಗಿ ನಾನು ಇರ್ತೀನಿ ಅಂತ ಹೇಳ್ತ ಕಾಂಗ್ರೆಸ್ ಪಕ್ಷದಲ್ಲಿ ಜಾಗ ಇಲ್ಲ ಜಾಗ ಇಲ್ಲ ಜಾಗ ಇಲ್ಲ ಇಲ್ಲ ಇವತ್ತೇನು ಪುತ್ತೂರು ಹೋಬಳಿಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮುಖಂಡರ ಅವತ್ತು ಇವತ್ತೇನು ಸಭೆಯನ್ನ ವಲ್ಲಂಬಳ್ಳಿ ಚೌಡೇಶ್ವರಿ ದೇವಿ ಒಂದು ಸನ್ನಿಧಾನದಲ್ಲಿ ಏನು ಇವತ್ತು ಸಭೆಯನ್ನ ಮಾಡಿದ್ದೀವಿ. ಈ ಸಭೆಯಲ್ಲಿ ಪ್ರಮುಖವಾಗಿ ಎರಡು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಒಂದು, ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಅಧಿಕಾರಗಳನ್ನು ಅನುಭವಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟಕಾಲದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಸವಲತ್ತುಗಳನ್ನು ಪಡೆದು ಜಿಲ್ಲಾ ಪಂಚಾಯತಿ ಸದಸ್ಯರಿರ್ಬೋದು, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಿರ್ಬೋದು, ಏನು ರಾಜ್ಯ ಯೋಜನಾ ಆಗದ ನಿರ್ದೇಶ ಸ್ಥಾನ ಇರ್ಬೋದು, ತದನಂತರ ನಮ್ಮೆಲ್ಲ ಕಾರ್ಯಕರ್ತರ ದುಡಿಮೆಯಿಂದ ಇವತ್ತೇನು ಕೊಚ್ಚಿ ಕೋಮಲ್ನ ನಿರ್ದೇಶ ಸ್ಥಾನವನ್ನು ಪಡೆದಂತ ಉಡುಗೂರಿನ ಡಿ ಬಿ ಹರೀಶ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಸ್ ಎನ್ ನಾರಾಯಣಸ್ವಾಮಿ ಅವರು 23ರಲ್ಲಿ ನಿಲ್ತಾಗ ಅವ್ರನ್ನ ಸೋಲಿಸ್ಲೇಬೇಕು, ಎಸ್ ಎನ್ ನಾರಾಯಣಸ್ವಾಮಿ ಅವ್ರನ್ನ ಮನೆಗೆ ಕಳಿಸ್ಲೇಬೇಕು ಅಂತೇಳಿ ಜೆಡಿಎಸ್ ಪಕ್ಷವನ್ನ ಸೇರಿ ಬಿಜೆಪಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅಂದಿನ ಮುಖ್ಯಮಂತ್ರಿಗಳ ಬೊಮ್ಮಾಯಿಯವರ ಮನೆಗೆ ಹೋಗಿ ಅವರು ಚಂದ್ರಾರೆಡ್ಡಿಯವ್ರನ್ನ ಬಿಜೆಪಿ ಮನೆಯಲ್ಲಿ ಬಿಟ್ಬಿಟ್ಟು ಮತ್ತೆ ಬಂದು ಎಸ್ ಎನ್ ನಾರಾಯಣಸ್ವಾಮಿ ಸೋಲಿಸ್ಲಿಕ್ಕೆ ನಾನು ಯಾವ ಪಕ್ಷಕ್ಕೆ ಹೋದ್ರೆ ಸರಿ ಹೋಗ್ತದೆ, ಅವ್ರು ಸೋಲ್ಬೇಕು ಅನ್ನೋ ಉದ್ದೇಶದಿಂದ ಜೆಡಿಎಸ್ ಪಕ್ಷವನ್ನ ಸೇರಿ ನಮ್ಮ ಪಕ್ಷದ ಅವತ್ತು ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಜೊತೆ ಎಸ್ ಎನ್ ನಾರಾಯಣಸ್ವಾಮಿ ಅವ್ರ ಜೊತೆ ಯಾರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಳ್ಕೊಂಡ್ರು ಅವ್ರಿಗೆ ಇಲ್ಲಸಲ್ಲದ ಕಿರುಕುಳಗಳನ್ನು ನೀಡಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ಲಿಕ್ಕೆ ಹೊರಟ್ರು. ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಮತ್ತು ಕಾಂಗ್ರೆಸ್ ಪಕ್ಷದ ಆಶೀರ್ವಾದದಿಂದ ಎಸ್ ಎನ್ ನಾರಾಯಣಸ್ವಾಮಿ ಅವರು ಮತ್ತೆ ಮೂರನೇ ಬಾರಿಗೆ ಈ ಕ್ಷೇತ್ರದಲ್ಲಿ ಜಯವನ್ನು ಗಳಿಸಿದರು. ತದನಂತರ ಏನು MP ಚುನಾವಣೆ ಬಂತು, MP ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬಹಳ ಹೀನಾಯವಾಗಿ ಮಾತಾಡ್ತಾ ಕಾಂಗ್ರೆಸ್ ಇತಿಹಾಸವನ್ನ ಟೀಕೆ ಮಾಡ್ತಾ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನ ಟೀಕೆ ಮಾಡ್ತಾ ಚುನಾವಣೆಗಳನ್ನು ನಡೆಸಿದ್ರು. ಇವತ್ತು ನಾವು ಕಂಡಂಗೆ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಕಾಣ್ತಾ ಇದ್ದೀವಿ. ಇವತ್ತಿನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಸುದ್ದಿ ಈಗೆಲ್ಲ ಹರಿದಾಡ್ತಾ ಇದೆ. ಅದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಇವತ್ತು ಸೇರಿ ಒಂದು ಒಮ್ಮತದ ನಿರ್ಧಾರವನ್ನು ನಾವೆಲ್ಲರೂ ಸುರ ತಗೊಂಡಿದ್ದೀವಿ. ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡಿ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧಿಕಾರಗಳನ್ನು ಪಡೆದು ನಮ್ಮ ನಾಯಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರಿಗೆ ಮೋಸ ಮಾಡಿ MLC ಚುನಾವಣೆಯಲ್ಲಿ BJPಗೆ ಮಾಡಿ ಅನಿಲ್ ಕುಮಾರ್ ಅವ್ರನ್ನ ಸೋಲಿಸ್ಬೇಕು ಅಂತ ಹೊರಟಂತ ವ್ಯಕ್ತಿಗಳಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜಾಗ ಇಲ್ಲ,
ನಾವ್ಯಾರು ತಮ್ಮ ಇರೋ ಪಕ್ಷದಲ್ಲಿ ನೀವಿದ್ರೆ ನಮ್ದೇನು ಅಭ್ಯಂತರನೂ ಇಲ್ಲ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಅವಶ್ಯಕತೆ ಇಲ್ಲ ಅನ್ನೋ ಒಂದು ನಿಮ್ಮೊಂದು ನಿರ್ಣಯವನ್ನು ತಗೊಂಡು ಆ ನಿರ್ಣಯವನ್ನ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಹಾಗೂ ಶಾಸಕರಿಗೆ ತಿಳಿಸೋಕ್ಕೆ ನಾವೆಲ್ಲ ಒಂದು ನಿಯೋಗವನ್ನ ಕೈಗೊಳ್ತೀವಿ. ಜೊತೆಗೆ ಏನು ಎರಡನೇದು, ಭೌಗೋಳಿಕವಾಗಿ ಕಂದಾಯ ಅದೇ ರೆವಿನ್ಯೂದಲ್ಲಿ ನಾವು ಕೋಲಾರ ತಾಲೂಕಲ್ಲಿದ್ದೀವಿ. ನಾವು ಏನು ಈಗ ಚಿಕ್ಕೋಮಲ್ನ ಅಂದ್ರೆ ಚಿಕ್ಕೋಮಲ್ ಕೋಮಲ್ ಚುನಾವಣೆ ಏನ್ ಬರ್ತಾ ಇದೆ, ಈ ಚುನಾವಣೆಯಲ್ಲಿ ಕೂಡ ನಾವು ಕೋಲಾರ ತಾಲೂಕಲ್ಲಿ ಉತ್ತೂರು ಹೋಬಳಿನ ಉಳಿಸ್ಕೋಬೇಕು. ಉತ್ತೂರು ಹೋಬಳಿಯ ಸ್ವಾಭಿಮಾನದ ಪ್ರಶ್ನೆ ಇದು. ನಾವು ಮತ್ತೊಮ್ಮೆ ಇನ್ನೊಂದು ತಾಲೂಕು ಹೋಗಿ ವೋಟ್ ಮಾಡಿ ಸಿಬಿಲ್ ಕಚೇರಿಗೆ ಇರ್ಬೋದು, ಈ ದಲಕರುಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಾವು ಮತ್ತೊಂದು ತಾಲೂಕಿಗೆ ಹೋಗಲಿಕ್ಕೆ ನಮ್ಮ ರೈತರಿಗೆ ಕಷ್ಟ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಶಾಸಕರಲ್ಲಿ ಮನವಿಯನ್ನ ಮಾಡಿ ಉತ್ತೂರು ಹೋಬಳಿಯನ್ನ ಕೋಲಾರ ತಾಲೂಕಿನ ಅಲ್ಲೇ ಉಳಿಸ್ಕೊಂಡು ನಾವು ಇಲ್ಲಿನ ಇಲ್ಲೇ ನಮ್ಮಲ್ಲೇ ಒಬ್ಬರನ್ನ ನಿರ್ದೇಶಕನಾಗಿ ಮಾಡಿಕೊಳ್ಳಿಕ್ಕೆ ಶಾಸಕರು ಕೂಡ ಮನವಿ ಇದು ಅನುಭವ ಮಾಡಿಕೊಡ್ಬೇಕು. ಅವರು ಕೂಡ ನಮ್ಮ ಜೊತೆಯಲ್ಲಿ ನಿಲ್ತು ನಮ್ಮ ಒಂದು ಉದ್ದೇಶ ಈಡೇರ್ಲಿಕ್ಕೆ ಸಹಾಯ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಅವರಲ್ಲಿ ಅದು ಇದು ಎರಡೂ ಒಂದು ನಿಯೋಗವನ್ನು ತೆರಳಿ ಶಾಸಕರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಈ ಒಂದು ಸಭೆಯಲ್ಲಿ ಈ ಎರಡು ನಿರ್ಧಾರಗಳ ಬಗ್ಗೆ ಬಹಳ ಕೂಲಂಕುಷವಾಗಿ ಚರ್ಚೆ ಮಾಡಿ ಈ ನಿರ್ಧಾರಗಳನ್ನ ಈ ಸಭೆಯಲ್ಲಿ ಕೈಗೊಂಡಿದ್ದೀವಿ.